ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಟೂರ್ ಹೋಗಿ ಬಂದ ಮೇಲೆ ಮಾಡುವಂಥ ಫಸ್ಟ್ ವ್ಲಾಗ್. ನಾವು ಹೈದರಾಬಾದ್, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣಕ್ಕೆಲ್ಲ ಹೋಗಿದ್ವಿ. ಅದರ ವೀಡಿಯೋಸ್ ಎಲ್ಲ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ನೀವು ನೋಡಿದ್ದಿದ್ರೆ ಹೋಗಿ ನೋಡಿ. ನಮ್ಮಲ್ಲಿ ಏನಾಗಿದೆ ಅಂತ ಈಗ ನಿಮಗೆ ನಾನು ತೋರಿಸ್ತೀನಿ, ಬನ್ನಿ. ನಮ್ಮಲ್ಲಿ ಏನಾಗಿದೆ ಅಂದರೆ, ಹಂದಿ ಬಂದು ನಮ್ಮ ಸೋರೆಕಾಯಿ ಗಿಡವನ್ನು ತಿಂದಿದೆ ಫ್ರೆಂಡ್ಸ್. ಅದನ್ನು ಹಾಳು ಮಾಡಿ ಹೋಗಿದೆ. ನವರಾತ್ರಿ ಆದ ಕಾರಣ ನಮ್ಮ ಹೂವಿನ ಗಿಡಗಳಲ್ಲೆಲ್ಲ ತುಂಬ ಹೂ ಉಂಟು ನೋಡಿ. ಹನ್ನೆರಡು ಕೆ ಜಿದು ಲಾಸ್ಟ್ ಟೈಮ್ ನಮಗೆ ಗೆಡ್ಡೆ ಸಿಕ್ಕಿತ್ತು. ಎಂಥದ್ರದ್ದು ಕೇನೆ ಸುವರ್ಣಗೆಡ್ಡೆ ಸಿಕ್ಕಿತ್ತು. ಬಟ್ ಈ ಸಲ ಏನಾಗಿದೆ ಅಂದರೆ ಅದನ್ನು ಹಂದಿ ತಿಂದು ಹೋಗಿದೆ. ಹಂದಿ ಹೊಟ್ಟೆ ತುಂಬಿದೆ ಮತ್ತು ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಳು ಮಾಡಿ ಹೋಗಿದೆ. ಸೋರೆಕಾಯಿ ಗಿಡವನ್ನೆಲ್ಲ ತಿಂದು ಹುಡಿ ಮಾಡಿ ಹೋಗಿದೆ. ನಮ್ಮ ಗಿಡದಲ್ಲಿ ಒಂದು ಮೊಟ್ಟೆ ಸಂಪಿಗೆ ಆಗಿದೆ ಫ್ರೆಂಡ್ಸ್. ನೀವು ನೋಡಿ, ಆನಂದ ಪಡಿ. ಅದು ಯಾರಿಗೆ? ಇವತ್ತು ನಾನು ತಲೆಗಿಟ್ಕೊಂಡು ಹೋಗ್ತೇನೆ. ನಾನು ಹೇಗಿದ್ರು ಇವತ್ತು ಮಾಲಿಂಗೇಶ್ವರಕ್ಕೆ ಹೋಗ್ತಿದ್ದೇನೆ. ನಮ್ಮ ಕಾರಿನದು ಆಯುಧ ಪೂಜೆ ಎಲ್ಲ ಮಾಡಿಸ್ಲಿಕ್ಕೆ ಚೆಂದ ಉಂಟು. ಇದಾ ಬುಡ ಅಪ್ಪನಿಗುಂಟಲ್ಲ ಫ್ರೆಂಡ್ಸ್, ಈ ಸೌತೆ ಗಿಡದ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿ. ಅದಕ್ಕೆ ಯಾವಾಗ್ಲೂ ನೀರು ಹಾಕ್ತಾರೆ, ಬೆಳಿಗ್ಗೆ ಸಂಜೆ ಒಮ್ಮೆ ಅಂತ ಹೇಳಿ. ಹೌದು, ರಾತ್ರಿಗೆ ಎಂತಾಗಿದೆ ಅಂತ ಹೇಳಿ ನೋಡ್ಲಿಕ್ಕೆ ಉಂಟು. ನನ್ನ ಕೈ ಹುಷಾರಿಲ್ಲದೆ ಮಲಗಿದಾಳೆ. ನಾನು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಆಯುಧ ಪೂಜೆ ಮಾಡಿಸಿಕೊಂಡು ಬರ್ಲಿಕ್ಕೆ. ನಮ್ಮ ಕಾರಿದ್ದು ಎರಡು ಕಾರ್ ಉಂಟಲ್ಲ ನಮ್ಮದು, ಅದು ಒಂದು ಕಾರನ್ನು ಇವತ್ತು ಬೆಳಿಗ್ಗೆ ತಗೊಂಡು ಹೋಗ್ತಿದ್ದೇವೆ, ಅಂದರೆ ಈಗ ಇನ್ನೊಂದು ಮತ್ತೆ ಸಂಜೆ ಅಪ್ಪ ತಗೊಂಡು ಹೋಗ್ತಾರಂತೆ ರಾತ್ರಿ. ಸೊ ಈಗ ರಿಡ್ಸ್ ಅಂತ ತಗೊಂಡು ಹೋಗೋದು. ಸೊ ಫ್ರೆಂಡ್ಸ್, ನವರಾತ್ರಿ ಆದ ಕಾರಣ ನಮ್ಮ ಗಿಡಗಳಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂತ ನನಗೆ ಕೌಂಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಟ್ಟಿದೆ. ಸೊ ನವರಾತ್ರಿ ಆದ ಕಾರಣ ನೋಡಿ, ಎರಡೂ ಕೊಯ್ದಿದ್ದೇನೆ ದೇವರಿಗೆ ಅಂತ, ನಮ್ಮ ಗಣಪ ಮತ್ತು ಹನುಮನಿಗೆ. ಪಾ, ನಮ್ಮ ಗಾಡಿಗೆ ಹೂ ತಂದಿದ್ದಾರೆ. ಅಲ್ಲಿ ಉಂಟಲ್ಲ ಅಂಗಡಿ, ಸೊ ಅದು ನಮ್ಮ ಫ್ಯಾಮಿಲಿಯವ್ರದೇ ಅಂಗಡಿ. ಫ್ರೆಂಡ್ಸ್, ಇವಾಗ ಗಾಡಿ ಪೂಜೆ ಎಲ್ಲ ಮುಗಿಸಿಕೊಂಡು ಹೋಗ್ತೇವೆ. ಇನ್ನು ಹೋಗಿದೆ ಮನೆಗೆ. ನಮ್ಮ ಫ್ಯಾಮಿಲಿಯವ್ರು ಕೂಡ ಸಿಕ್ಕಿದ್ರು, ನಂಗೆ ವೀಡಿಯೋ ತೆಗಲಿಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ತುಂಬ ಬಿಸಿಲುಂಟು ಫ್ರೆಂಡ್ಸ್, ಕರೆಂಟ್ ಇದ್ವಿ. ನಾವಿಲ್ಲಿ ರಶ್ ಬೇರೆ ಉಂಟು, ಮಠಗಳ ಹತ್ರ ಹೋಗಿ ನಿಲ್ಬೇಕು, ಬನ್ನಿ ಬನ್ನಿ ಅಂತೇಳಿ ಕರಿಬೇಕು. ಅವರ ಸಂಬಂಧಿಕರದ್ದು ಇಲ್ಲಿ ಗ್ಯಾರೇಜಲ್ಲಿ ಆಯುಧ ಪೂಜೆ ಇತ್ತು. ಸೊ ಅದರ ಪ್ರಸಾದ ನಮಗೆ ಕೊಟ್ಟಿದ್ದಾರೆ ನೋಡಿ. ನಮ್ಮಪ್ಪ ಅಲ್ಲೇ ತಿಂತಿದ್ದಾರೆ, ನಾನು ಗಾಡಿಯಲ್ಲಿ ತಿಂತಿದ್ದೇನೆ ಅಷ್ಟೇ. ಸೊ ಫ್ರೆಂಡ್ಸ್, ಮನೆಗೆ ಎತ್ತಿ ಊಟ ಮಾಡಿ ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದು 2K 1K ಆ್ಯಕ್ಚುಲಿ ನಾವು ಕೇಕ್ ಮಾಡಬೇಕು ಅಂತಿದ್ದಿದ್ದು. ಇವಾಗ ಎಕ್ಸಾಮ್ ಇದ್ದ ಕಾರಣ ಈಗ 2K ಮಾಡ್ತಿದ್ದೇವೆ. ಆ್ಯಕ್ಚುಲಿ ಅದು 2K ಬೇಗ ಆಯ್ತಲ್ವಾ, ಇಲ್ಲದಿದ್ದರೆ 1K ನೆಪದಲ್ಲೇ ಇತ್ತು. ಸೊ ಯಾ, ಇದು ಯುನಿಬಿಕ್ ಬಿಸ್ಕೆಟ್. ನಿಮಗೂ ಹೇಗೆ ಕೇಕ್ ಮಾಡೋದು ಏನು ಅಂತ ಹೇಳಿಕೊಡ್ತೇವೆ. ಫಸ್ಟಿಗೆ ಈ ಥರ ಯುನಿಬಿಕ್ ಬಿಸ್ಕೆಟ್ ಇದೆಯಲ್ಲ, ಯುನಿಬಿಕ್ ಬಿಸ್ಕೆಟ್ ಇದು ರಿಲಯನ್ಸಲ್ಲಿ ಬೈ ಒನ್ ಗೆಟ್ ಒನ್ ಆಫರಲ್ಲಿ ಇರ್ತದೆ. ಯಾವಾಗಲೂ ಅದು ಬೈ ಒನ್ ಗೆಟ್ ಒನಲ್ಲೇ ಇರ್ತದೆ. ಬಟ್ ಕೆಲವೊಂದ್ಸಲ ಏನಾಗ್ತದೆ, ನಿಮಗೆ ಅದು ಎರಡು ಬಿಸ್ಕೆಟ್ ಯೂಸ್ ಆಗದಿದ್ದರೆ ಅದು 100 ರುಪೀಸಿಗೆ ಕೊಡ್ತಾರೆ, ಅದು 200 ಇದು 100 ಕೊಡ್ತಾರೆ. ಸೊ ನೀವು ತೊಗೊಂಡು ಬನ್ನಿ. ಅದು 3 ಪ್ಯಾಕೆಟ್ ಬಿಸ್ಕೆಟನ್ನು ಚಂದ ಹುಡಿ ಮಾಡಿ ಈ ಥರ ಇಟ್ಕೊಳ್ಳಿ. ಹೇಗನ್ನು ಹೇಗೆ ಮಾಡೋದು ಏನು ಅಂತ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೇನೆ. ಸೊ ನಮ್ಮನ್ನು ನೋಡಿ ಕಲ್ತ್ಕೊಳ್ಳಿ. ಈ ಥರ ಮಿಕ್ಸಿಗೆ ಹಾಕಿ ಅದಕ್ಕೆ ಮುಚ್ಚಳವನ್ನು ಹಾಕಿ ಅಲ್ಲಿ ಆ ಥರ ಸಿಕ್ಕಿಸಿ ಓಡಿ ಸ್ವಿಚ್ ಆನ್ ಮಾಡಿ ಮತ್ತೆ ಅಲ್ಲಿ ಒಂದಕ್ಕೆ ಜಾಸ್ತಿ ಆಯಿತು. ಇನ್ನು ಇದಕ್ಕೆ ಈನೋ ಪೌಡರನ್ನು ಹಾಕಬೇಕು ನೋಡಿ. ಈ ಥರ ಒಂದು ಪ್ಯಾಕೆಟಲ್ಲಿ ಸಿಗ್ತದೆ, ನಾನು ಅದು ಒಂದೊಂದೇ ಸಿಗ್ತದೆ. ಈ ಸರ್ತಿ ಪ್ಯಾಕೆಟ್ ಅಲ್ಲಿ ಇರಲಿಲ್ಲ ಅಂತ, ಅದಕ್ಕೆ ಈ ಥರ ಒಂದೂವರೆ ಪ್ಯಾಕೆಟ್ ಹಾಕಬೇಕಿದೆ. ಯಾಕಂದರೆ ಇದರಲ್ಲಿ 3 ಪ್ಯಾಕೆಟ್ ಬಿಸ್ಕೆಟ್ ಉಂಟಲ್ಲ, ಅದಕ್ಕೋಸ್ಕರ 3 ಇನ್ನೋ ಅನ್ ಹಾಕಿ, 3 ಅಲ್ಲ 2 ಅಲ್ಲ 1.5 ಇನ್ನೋ ಹಾಕ್ತಾರೆ. ಹೀಗೆ ಬೇಕಾದರೆ ಇದಕ್ಕೆ ಸಕ್ಕರೆ ಹಾಕ್ಬೋದು. ಇದು ಬಿಸ್ಕೆಟ್ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನಾನು ಹಾಕಲಿಲ್ಲ, ಜಾಸ್ತಿ ಏನು ಸ್ವೀಟ್ ಇಲ್ಲ, ಹಾಕ್ಬೋದು ನಿಮಗೆ ಬೇಕಾದರೆ. ನಾನು ಹಾಕೋದೆ, ನನಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ. ಅದನ್ನು ಚಂದ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿ ಚಂದ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ. ಒಂಥರದ್ದು ಆಗಿ ಲಗಡಿದೆ ತಲಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇವತ್ತು ನಮ್ಮ ಮನೇಲಿ ಗಮ್ಮತ್ ಆಗ್ತುಂಟು. 1K ಸೆಲೆಬ್ರೇಷನ್ ಆಗಲ್ಲ, ಸುಮ್ಮನೆ ಮಾಡುದಷ್ಟೆ ನೋಡಿ. ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡಿ ಇಷ್ಟು ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದ್ರೆ ಆಯ್ತು. ಇನ್ನಿದನ್ನು ಪಾತ್ರೆಗೆ ಶಿಫ್ಟ್ ಮಾಡಬೇಕು.
ಫ್ರೆಂಡ್ಸ್, ನಿಮ್ಮಲ್ಲಿ ಈ ಥರ ಒಂದು ಕೇಕ್ ಮಾಡುವ ಮೌಲ್ಡ್ ಇದ್ರೆ ಇದನ್ನೇ ಉಪಯೋಗಿಸ್ಕೊಳ್ಳಿ. ಇದು ನಮ್ಮದು ಮೈಸೂರು ಪಾಕಿದ ಮೌಲ್ಡ್ ಅಲ್ಲಿ ಕೇಕಿದ ಮೌಲ್ಡ್ ಇತ್ತು, ಅದನ್ನು ಅವಳು ಯೂಸ್ ಮಾಡಿದೆ. ಇದನ್ನು ಯೂಸ್ ಮಾಡ್ತಿದ್ದಾಳೆ. ಆ ಪ್ಲೇಟಿಗೆ ಚಂದ ಎಣ್ಣೆ ಹಾಕಬೇಕು. ನೀವು ಎಂಥದ್ರಲ್ಲಿ ಬೇಕಿ ರುಡಿ, ಅದು ನಿಮಗೆ ಬಿಟ್ಟದು. ಸೊ ಅದಕ್ಕೆ ಚಂದ ಎಣ್ಣೆ ಸ್ಪ್ರೆಡ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಮೈದಾ ಸ್ಪ್ರೆಡ್ ಮಾಡಬೇಕು. ಚಂದ ಸ್ಪ್ರೆಡ್ ಮಾಡಿ ಹತ್ಕೊಂಡ್ಮೇಲೆ ಈವಾಗಲೇ ಮಿಕ್ಸ್ ಮಾಡಿಟ್ಟಂತಹ ಈ ಒಂದು ಏನು ಎಂಥದ್ದು ಕೇಕ್ ಮಿಕ್ಸರ್, ಕೇಕ್ ಮಿಕ್ಸ್ಚರನ್ನು ಅದಕ್ಕೆ ಹಾಕಬೇಕು. ಕೇಕ್ ಬ್ಯಾಟರ್, ಯಾಕಂದ್ರೆ ನನಗೆ ಹೇಗಿದ್ದು ಇದನ್ನು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ನಂಗೆ ಇಷ್ಟನೂ ಇಲ್ಲ, ನಾನು ಕೇಕ್ ಎಲ್ಲ ತಿನ್ನೋದಿಲ್ಲ, ಕಮ್ಮಿ ಪಾಪ್ಯುಲರ್ ಇದ್ದು ಮಾತ್ರ ತಿನ್ನೋದು ನಾನು. ಆಮೇಲೆ ಟ್ಯಾಪ್ ಮಾಡಬೇಕು, ಚಂದ ಟ್ಯಾಪ್ ಲೆವೆಲ್ ಬರಬೇಕು ಫ್ರೆಂಡ್ಸ್. ನಮ್ಮದು ಕಬಾಬ್ ಹಾಕ್ತೊಂಡು ನವರಾತ್ರಿ ಎಲ್ಲ ಮುಗೀತು, ಹಾಗಾಗಿ ನಾವು ಕಬಾಬ್ ಮಾಡ್ತಾ ಇದ್ದೇವೆ. ಕೇಕ್ ಮಾಡ್ತಿದ್ದೇವೆ. ಮೊನ್ನೆ ಟೂರಿಗೆ ಹೋಗಿದ್ವಿ ಅಲ್ಲ, ಅಲ್ಲಿ ಕೇಕ್ ಇದು ಯೂನಿಬಿಕ್ ಬಿಸ್ಕೆಟ್ ತಗೊಂಡು ಹೋಗಿದ್ವಿ, ಅದು ತುಂಬ ಉಳಿದಿತ್ತು, ಅದಕ್ಕೋಸ್ಕರ ಅದಕ್ಕೆ ಕೇಕ್ ಮಾಡುದು. ಬೇರೆಗೆ ಕೇಕ್ ಮಾಡ್ತಿದ್ದೇವೆ. ಏಯ್, ನನಗೊಂದು ವೀಡಿಯೋ ತೆಗಿಲಿಕ್ಕೆ ಸಹ ಜಾನೇ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಹೌದು, ನನಗೆ ಇಲ್ಲಿ ಕಬಾಬ್ ಕಾಸಿ ಉಂಟು, ಅದಕ್ಕೆ ಬಿಳಿ ಎಳ್ಳು. ಈಗ ಫಸ್ಟಿಗೆ ಇಲ್ಲಿ ಈ ಥರ ಒಂದು ಇದು ಕುಕ್ಕರಿಗೆ ಅಡಿಗೆ ಇಡುದು, ಅದನ್ನು ಇಡಿ ಹೀಗೆ. ಆಮೇಲೆ ಅದರ ಮೇಲೆ ಇದನ್ನು ಇಟ್ಟರಾಯ್ತು ಹೀಗೆ. ಇದೊಂದು 15-20 minutes ಬೇಕ್ ಮಾಡಿ, ಬೇಕ್ ಮಾಡಿದ್ರೆ ಆಯಿತು. ಫಸ್ಟೇ ನಮ್ಮ ಸಿಂಪಲ್ ಆದ ಎಗ್ ರೆಸಿಪಿ. ಕೇಕ್ ರೆಸಿಪಿ ಹೇಗೆ ಬರ್ತದೆ ಅಂತ ನೋಡುವ. ನನಗೆ ಸಹ ಗೊತ್ತಿಲ್ಲ, ಐಡಿಯಾ ಇಲ್ಲ ಹೇಗೆ ಬರ್ತದೆ ಅಂತ. ಫ್ಲೇಮನ್ನು ಮಾತ್ರ ಸ್ಲಿಮ್ಮಲ್ಲಿ ಇಡಿ ಫ್ರೆಂಡ್ಸ್. ನನಗೆ ಅದು ಅದು ಗ್ಯಾಸ್ ಫುಲ್ ತುಂಬಬೇಕು ಅಷ್ಟೇ. ಫ್ರೆಂಡ್ಸ್, ಕೇಕನ್ನು ಅದರಿಂದ ತೆಗೆದ್ವಿ, ಆಮೇಲೆ ನಮಗೆ ವೀಡಿಯೋ ತೆಗಲಿಕ್ಕೆ ಸಹ ಮರ್ತೋಯ್ತು. ಆಮೇಲೆ ಇದ್ರ ಅಡಿಗೆ ಹಾಕಬೇಕಿತ್ತು, ಡೈರಿ ಮಿಲ್ಕ್ ಮೇಲೆ ಹಾಕಿದ್ವಿ, ಏನಾಗಲಿಕ್ಕೆ ಅಡ್ಜಸ್ಟ್ ಮಾಡಬೇಕು. ಸೊ ಈಗ ಡೈರಿ ಸಾಧಾರಣ ನಾವು ಸ್ಲಿಮ್ಮಲ್ಲಿ ಲೋ ಫ್ಲೇಮಲ್ಲಿ 3/4 ಗಂಟೆ ಮಿನಿಟ್ ಇಟ್ಟಿದ್ದೇವೆ ಫ್ರೆಂಡ್ಸ್. ಹೌದು, ಆದರೂ ಬೇಯಲಿಲ್ಲ ಸರಿಯಾಗಿ. ನಾವು ಎಂಥ ಮಿಸ್ಟೇಕ್ ಮಾಡಿದ್ದಾರೆ, ನಾನು ಕೋಲ್ಡ್ ಹಾಲು ಹಾಕಿದ್ದು, ನೀವು ಸ್ವಲ್ಪ ಬಿಸಿ ಹಾಲು ಹಾಕಿ ಅಷ್ಟೆ ಅಷ್ಟೆ. ಇದನ್ನು ಚಂದ ಮಾಡಿ ಹಾಕಿ ಅದಕ್ಕೆ. ಇನ್ನು ನಾವು ಮತ್ತೆ ಸಿಗ್ತೇವೆ, ಬಾಯ್ ಬಾಯ್. ಸೊ ಇದಕ್ಕೆ ಬರಿಬೇಕು ಅಂತ ಅಂದ್ಕೊಂಡ್ವಿ 1K subscribers ಅಂತ. ಆದರೆ ಬರೀಲಿಕ್ಕೆ ಎಂತ ಮಾಡ್ದು, ಎಂತ ಸಿಗಲೇ ಇಲ್ಲಿ ಮನೆಯಲ್ಲಿ. ಜೇಮ್ಸ್ ಆದ್ರೂ ಇರ್ತಿದ್ರೆ ಬರಿಬೋದಿತ್ತು. ಬೇಡ, ನಾನೇ ಬರಿತಾನೆ ಈಗ. ಹಿಂಗೆ 1K subscribers ಬಾಬ್ರಾಪ್ತಿ ಕಟ್ ಮಾಡ. ಎಸ್, ನಾ ಸೈಡ್ ಸರಿ ಇಡು. ಹ್ಯಾಪಿ 1K ಕೊಡಿ ಆಂಡು ಕೇಕ್. ಹ್ಯಾಪಿ 1K ಫ್ರೆಂಡ್ಸ್. ನೀವು ಕೇಕನ್ನು ಮನೆಯಲ್ಲಿ ಖಂಡಿತವಾಗಿ ಸಹ ಟ್ರೈ ಮಾಡಿಬಿಡಿ. ಓಕೆ ಬಾ, ತಿನ್ಸೋಣ ಒಬ್ಬರಿಂದ ಒಬ್ರಿಗೆ. ನನಗೊಂದು ತಿನ್ಸೇ ಮಂಗ. ನಂಗೆ ಸ್ವಲ್ಪ ಅದು ಸ್ವೀಟ್ ಜಾಸ್ತಿ, ಡೈರಿ ಮಿಲ್ಕ್ ಇದ್ದದ್ದು ಕೊಡು. ಎಂತ ದಾಸ ಚಿನ್ನ. ಅದು ಚೆನ್ನಾಗಿಲ್ಲ. ಆಯಿತು, ಚೆನ್ನಾಗಿಲ್ಲ. ಯು ಡೋಂಟ್ ಟ್ರೈ. ಸಾರಿ ಫಾರ್ ವೇಸ್ಟಿಂಗ್ ಯುವರ್ ಟೈಮ್ ಗೈಸ್, ಸಾರಿ.